ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮಟನ್ ಕೀಮಾ ಗ್ರೇವಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಂದ ಹಿಡ್ದು ವಯಸ್ಸಾದವ್ರವ್ರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ, ಅಷ್ಟು ರುಚಿಯಾಗಿರುತ್ತಿದ್ದು. ಹುಷಾರಿಲ್ಲ ಅಂದಾಗ, ನಾಲ್ಗೆ ಕೆಟ್ಟಿದೆ ಅಂದಾಗಂತೂ ಇದಂತೂ ಅಲ್ಟಿಮೇಟ್ ರೆಸಿಪಿ. ತುಂಬ ಫಾಸ್ಟಾಗಿ ಕೂಡ ಆಗುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ಅರ್ಧದಲ್ಲಿ ಅರ್ಧ ಪ್ರಮಾಣದಷ್ಟು ತೆಂಗಿನಕಾಯಿನ ತುರಿದುಕೊಂಡಿದ್ದೀನಿ. ಅದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಇಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಒಂದೂವರೆ ಇಂಚಷ್ಟು ಶುಂಠಿ ಹಾಕೊತಾ ಇದ್ದೀನಿ. ಇಲ್ಲಿ ಒಂದು 10 to 12 ಹಸಿರು ಮೆಣಸಿನ್ಕಾಯಿ, ನಮ್ಮ ಖಾರಕ್ಕೆ ಅನುಗುಣವಾಗಿ ಇಲ್ಲೊಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ದು. ಇಲ್ಲಿ 1/3 ಪೀಸ್ ಚಕ್ಕೆ, 1/3 ಪೀಸ್ ಲವಂಗ, ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ. ಒಂದು 1/4 ಟೀಸ್ಪೂನಷ್ಟು ಗಸಗಸೆ ಹಾಕೊತಾ ಇದ್ದೀನಿ. ಇಲ್ಲಿ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಳೆದ್ಬಿಟ್ಟು ಹಾಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ, ಕಲರ್ ತುಂಬ ಚೆನ್ನಾಗಿ ಬರುತ್ತೆ, ಅಷ್ಟು ರುಚಿಯಾಗಿ ಕೂಡ ಬರುತ್ತೆ. ಇದರಲ್ಲಿ ಕೊತ್ತಂಬರಿ ಫ್ಲೇವರೇ ತುಂಬ ಮೇಯ್ನ್ ಆಗಿರುತ್ತೆ. ಇವಾಗ ಇದನ್ನು ನುಣ್ಣಗೆ ರುಬ್ಕೊತೀನಿ. ನೋಡಿ, ಈಗ ರುಬ್ಬಿದಾಗಿದೆ. ಇವಾಗ ನಾನು ಇವತ್ತು ನಾನು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ಇದನ್ನು ನಾವು ತಪ್ಪಲೆಯಲ್ಲಿ ಕೂಡ ಮಾಡ್ಕೋಬೋದು. ಕುಕ್ಕರಲ್ಲಿ ಅಂದರೆ ತುಂಬ ಬೇಗ ಆಗುತ್ತೆ. ಅದರಿಂದ ಇಲ್ಲಿ ಒಂದು 2 to 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊತಾ ಇದ್ದೀನಿ. ಎಣ್ಣೆ ಕಾದಿದೆ. ಇವಾಗ ನಾನಿಲ್ಲಿ 1 medium sized ಈರುಳ್ಳಿನ ಕಟ್ ಮಾಡಿರುವಂಥ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಕೂಡ 1-3 ನಿಮಿಷ ಚೆನ್ನಾಗಿ ಬಾಡಿಸ್ಕೊಬೇಕು. ಇವಾಗ ನಾನು ಇದಕ್ಕೆ 1/4 ಟೀಸ್ಪೂನಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ರುಚಿ ನೋಡಿ, ಎಷ್ಟು ಬೇಕೋ ಅಷ್ಟು ಹಾಕೊಬೋದು. ಇವಾಗ ಇದಕ್ಕೆ 1/4 ಟೀಸ್ಪೂನಷ್ಟು ಅರಶಿನ ಪುಡಿ ಹಾಕೊತಾ ಇದ್ದೀನಿ. ಎಣ್ಣೆಗೆ ನಾವು ಅರಶಿನ ಪುಡಿ ಹಾಕೋದ್ರಿಂದ ಆ ಗ್ರೇವಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಇದಕ್ಕೆ 1 medium sized ಟೊಮೆಟೊ ಕೂಡ ಕಟ್ ಮಾಡಿರೋವಂಥದ್ದನ್ನು ಹಾಕೊತಾ ಇದ್ದೀನಿ. ಟೊಮೆಟೊ ಕೂಡ ಸಾಫ್ಟ್ ಆಗೋ ರೀತಿ ಚೆನ್ನಾಗಿ ನಾವು 1-2-3 ನಿಮಿಷ ಬಾಡಿಸ್ಕೊಬೇಕು. ಇವಾಗ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1-2 ನಿಮಿಷ ಬೇಯಿಸ್ಕೊತಾ ಇದ್ದೀನಿ, ಬೇಗ ಟೊಮೆಟೊ ಸಾಫ್ಟ್ ಆಗಲಿ ಅನ್ನೋ ಕಾರಣದಿಂದ. ನೋಡಿ, ಟೊಮೆಟೊ ತುಂಬ ಚೆನ್ನಾಗಿ ಸಾಫ್ಟ್ ಆಗಿದೆ. ಈಗ ಈ ಟೈಮಲ್ಲಿ ನಾನು ಇದಕ್ಕೆ 1 tablespoonಷ್ಟು ಧನಿಯಾ ಪುಡಿ ಸೇರಿಸ್ಕೊತಾ ಇದ್ದೀನಿ. ಧನಿಯಾ ಪುಡಿ ಈಗ ಹಾಕೋದ್ರಿಂದ ತುಂಬ ಚೆನ್ನಾಗಿ ಎಣ್ಣೆಲಿ ಅದು ಘಮ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ, ಅದರಿಂದ ಈ ಟೈಮಲ್ಲಿ ಹಾಕೋದು ಒಳ್ಳೆಯದು. ನೋಡಿ, ಇದನ್ನು 1-2 ನಿಮಿಷ ಬಾಡಿಸ್ಕೊಂಡಿದ್ದೀನಿ. ಇವಾಗ ರುಬ್ಬಿರೋವಂಥ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಕೂಡ 1-2-3 ನಿಮಿಷ ಚೆನ್ನಾಗಿ ಹಸಿ ವಾಸನೆ ಹೋಗೋ ರೀತಿ 1-2 ನಿಮಿಷ ಚೆನ್ನಾಗಿ ಬಾಡಿಸ್ಕೊಬೇಕು. ಇವಾಗ ಇದಕ್ಕೆ ಮಿಕ್ಸಿ ಜಾರ್ಗೆ 1 ಸ್ವಲ್ಪ ನೀರು ಸೇರಿಸ್ಕೊಂಡು ಅದನ್ನು ಕೂಡ ಹಾಕೊತೀನಿ. ನಮಗೆ ಗ್ರೇವಿ ಯಾವ ರೀತಿ ಥಿಕ್ನೆಸ್ ಬೇಕೋ ಆ ರೀತಿ ನಾವು ನೀರನ್ನು ಇದಕ್ಕೆ ಸೇರಿಸ್ಕೊಬೋದು. ಚಪಾತಿಗೆ ಮಾಡ್ತಾ ಇರೋದ್ರಿಂದ 1 ಸ್ವಲ್ಪ ಗಟ್ಟಿ ಇದ್ರೇ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಹಸಿ ವಾಸನೆ ಹೋಗೋ ರೀತಿ ಚೆನ್ನಾಗಿ ನಾವಿದನ್ನು ಬಾಡಿಸ್ಕೊಬೇಕು. ಇವಾಗ ನೋಡಿ, ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1-2 ನಿಮಿಷ ಬೇಯಿಸ್ಕೊತೀನಿ. ಅದು ಇಲ್ಲಾಂದರೆ ಅದು ಮಳ್ಳಬೇಕಾದಾಗ ಸ್ವಲ್ಪ ಹಾರುತ್ತೆ. ಅದರಿಂದ ಇವಾಗ 1-2-3 ನಿಮಿಷ ನಾನು ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ರಟ್ಟತ್ತೆ ಅಂತ ನಾನು ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ.
ಇವಾಗ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊತ ಇದ್ದೀನಿ. ಈಗ ನೋಡಿ ತೊಳೆದಿಟ್ಟಿರುವಂಥ ಮಟನ್ ಕೈಮಾನ ನಾನು ಇದಕ್ಕೆ ಸೇರಿಸ್ಕೊತ ಇದ್ದೀನಿ. ಇಲ್ಲಿ ನಾನು ಮಟನ್ ಕೈಮಾನ 1/2 kg ಕೈಮಾ ತೊಗೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ ನಾನು ನೀರು ಎಷ್ಟು ಬೇಕೋ ಅಷ್ಟನ್ನ ಸೇರಿಸ್ಕೊತಾ ಇದ್ದೀನಿ. ಅಂದರೆ ನಮಗೆ ಅದೇ ಗ್ರೇವಿ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕೋ ಆ ರೀತಿ ನೀರನ್ನು ನಾವಿಲ್ಲಿ ಸೇರಿಸ್ಕೊಬೋದು. ಅದೇ ಇದು ಗ್ರೇವಿ ಬಂದು ಗಟ್ಟಿ ಇದ್ರೇ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಕುಕ್ಕರ್ನ ಮುಚ್ಚಿ 3-4 whistles ಬರೆಸ್ಕೊತೀನಿ. ಕೈಮಾ ಆಗಿರೋದ್ರಿಂದ ಬೇಗ ಬೇಯುತ್ತೆ. ನೀವು ತಪ್ಪೇನು ಮಾಡೋದಾದರೆ ನೋಡಿ, ಇವಾಗ ಇದಾಗಿದೆ. ನೀವು ತಪ್ಪಲೇಲಿ ಮಾಡೋದ್ರಾದರೆ 15-20 minutes ನೀವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಗ್ರೇವಿ ರೆಡಿಯಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಚಪಾತಿ ಜೊತೆ ಅಂತೂ ಮಕ್ಕಳಿಂದ ಹಿಡ್ದು ವಯಸ್ಸಾದವ್ರವರೆಗೂ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಕೇವಲ 15-20 minutes ಈ ರೆಸಿಪಿ ರೆಡಿಯಾಗಿಬಿಡುತ್ತೆ. ನೀವು ಕೂಡ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.